ಕೇಂದ್ರ ಸರ್ಕಾರದ ಖೇಲೋ ಇಂಡಿಯಾ ಯೋಜನೆಯಿಂದ ಗ್ರಾಮೀಣ ಭಾಗದ ಯುವ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಮಹತ್ವ ಪಡೆದುಕೊಂಡಿದೆ. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ತಾಲೂಕಿನ ದೊಡ್ಡಕೊಪ್ಪ ಗ್ರಾಮದ ಕುಸ್ತಿಪಟು ಲೀನಾ ಸಿದ್ದಿ ಕೇಂದ್ರ ಸರ್ಕಾರದ ಖೇಲೋ ಇಂಡಿಯಾ ಯೋಜನೆಯಡಿ ಮಾಸಿಕ ಸಹಾಯಧನ ಪಡೆಯುತ್ತಿದ್ದು, ಈಗಾಗಲೇ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಹಲವು ಕುಸ್ತಿ ಪಂದ್ಯಗಳಲ್ಲಿ ಭಾಗವಹಿಸಿ ಹಲವು ಪದಕಗಳನ್ನು ಪಡೆದುಕೊಂಡಿದ್ದಾರೆ. ನಿರಂತರ ಅಭ್ಯಾಸದಲ್ಲಿ ತೊಡಗಿರುವ ಇವರು ಮತ್ತಷ್ಟು ಸಾಧನೆ ಮಾಡುವ ಅಚಲ ವಿಶ್ವಾಸವನ್ನು ಹೊಂದಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಲೀನಾ ಸಿದ್ದಿ. ವಿದ್ಯಾಭ್ಯಾಸದ ಜೊತೆಗೆ ಕುಸ್ತಿ ಕಲಿಯುತ್ತಿದ್ದೇನೆ. 5 ಗಂಟೆಗಳ ಕಾಲ ಗರಡಿಯಲ್ಲಿ ಅಭ್ಯಾಸ ಮಾಡುತ್ತಿದ್ದೇನೆ. ಗ್ರಾಮೀಣ ಭಾಗದ ಯುವಕರಿಗೆ ಖೇಲೋ ಇಂಡಿಯಾ ಯೋಜನೆ ಸಹಕಾರಿಯಾಗಿದೆ ಎಂದರು. ಹುಡುಗಿಯರು ಬಹಳ ಜನ ಬರೋದಿಲ್ಲ ಅಂದ್ರೆ ಕುದ್ಲ ಕಟ್ ಮಾಡ್ತಾರೆ ಹಂಗ ಹೀಗೆ ಅಂತ. ಅಂತದ್ರಲ್ಲಿ ಏನಿಲ್ಲ, ಕುಸ್ತಿ ಅಂದ್ರೆ ಒಂದು ಛಲ ಇರ್ಬೇಕು ಮೇಡಮ್. ಆದ್ರೆ ಛಲ ಇದ್ರೆ ಅದನ್ನ ನಡೆಯುತ್ತೆ. ಹಾಗೆ ಮೊದಲು ಪುರುಷರಿಗೆ ಮಾತ್ರ ಇತ್ತು ಕುಸ್ತಿ. ಅದಕ್ಕೆ ನೋಡಿ ಈಗ 15 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದಾರೆ ಕುಸ್ತಿಯನ್ನು ಮಹಿಳೆಯರಿಗೆ. ಲೀನಾ ತಂದೆ ಅಂಥೋನಿ ಸಿದ್ದಿ ಮಾತನಾಡಿ, ಕ್ರೀಡಾಭ್ಯಾಸದಲ್ಲಿ ತೊಡಗಿಸಿಕೊಳ್ಳಲು ಖೇಲೋ ಇಂಡಿಯಾ ಯೋಜನೆ ಅನುಕೂಲವಾಗಿದ್ದು, ಗ್ರಾಮೀಣ ಭಾಗದ ಕ್ರೀಡಾಪಟುಗಳಿಗೆ ವಿವಿಧ ಸವಲತ್ತುಗಳನ್ನು ನೀಡುತ್ತಿರುವುದರಿಂದ ಕ್ರೀಡಾ ಕ್ಷೇತ್ರದಲ್ಲಿ ಹೆಚ್ಚಿನ ಸಾಧನೆ ಮಾಡಲು ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಅದನ್ನು ಇಟ್ಕೊಂಡು ನಾನು ನನ್ನ ಮಕ್ಕಳಿಗೆ ಮುಂದುವರ್ಸೋಣ ಅಂತೇಳಿ ನಾನು ಈಗ ನನ್ನ ಮಗಳಿಗೆ ರೆಡಿ ಮಾಡ್ತಾ ಇದ್ದೇನೆ. ಆದರೆ ಇಂಟರ್ನ್ಯಾಷನಲ್ ಏನು ಹೋಗಲಿಲ್ಲ, ಆದರೆ ಈಗ ಟ್ರೈ ಮಾಡ್ತಾ ಇದ್ದೇವೆ.